E care că unele va găsi pe cântă, mă ne opăm cu mântul la dântă, și zice și cum a rogă. E care că unele de opt ani o timp pe cântă, ahară e la că dacă era să fiu la dântă, și căci unie paure la să fiu să fiu răsară pe zile cu chicare de zile și așa că mi trebuie avu adică le las neitore mate mă da gerele alu itale la seita. Vostu nama ainu garanti lalli vala pramukua nante garanti anna vars. Idu inu vasa karikrama alla. Anna vajya karikrama 2003 ಜುಲೈನಲ್ಲಿ ಪ್ರಾರಂಭ ಆಗಿದೆ. ನಾವು ಕಾರ್ಯದಲ್ಲಿ ಇದ್ದಾಗ ಎಲ್ಲ ಬಾಕಿ ಕಾರ್ಯಕ್ರಮವನ್ನು ಪ್ರಾರಂಭವಾಗ ನಾವು 2003 ರ ಮ್ಯಾನಿಫೆಸ್ಟೋದಲ್ಲಿ ಕೂಡ ಹೇಳಿದ್ದು ನಾವು ಬಡವರಿಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು. ಅದರಂತೆ ನಾನು ಅಧಿಕಾರ ವಹಿಸಿಕೊಂಡ ಒಂದು ಗಂಟಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ವಿಧಾನಸೌಧಕ್ಕೆ ಒಂದು ಗಂಟಿನಲ್ಲಿ ಈ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದೆ. ನಾನು ಪ್ರಮಾಣ ವಚನ ತಗೊಂಡದ್ದು ಕೂಡ ಬಸವಣ್ಣನವರ ಜಯಂತಿಯಲ್ಲ, ಬಸವಾದಿ ಶರಣರು ನುಡಿದಂತೆ ನಡೆದಂತು ನಾವು ಕೂಡ ಜನರಿಗೆ ಏನು ಭರವಸೆಗಳನ್ನು ಕೊಟ್ಟಿದ್ದೀವಿ ಆ ಭರವಸೆಗಳನ್ನ ಈಡೇರಿಸಬೇಕು, ಜನರಿಗೆ ದ್ರೋಹ ಮಾಡಬಾರದು. ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೊದಲನೇ ದಿನವೇ ಐದು ಭರವಸೆಗಳನ್ನು ಈಡೇರಿಸತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ಅನ್ನಭಾಗ್ಯ ಒಂದು ಕಾರ್ಯಕ್ರಮ. ಈಗಾಗಲೇ ಪ್ರಸ್ತಾಪ ಮಾಡದಂತೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಹಾರದ ಭದ್ರತೆಯ ಹಕ್ಕು ಇದನ್ನ ಜಾರಿಗೆ ತಂದವರು ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು. ನಾವು ಪಾರ್ಟ್ ಫೋರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಅದರಲ್ಲಿ ಅನೇಕ ವಿಚಾರಗಳನ್ನು ನಾವು ಹೇಳ್ಕೊಂಡಿದ್ದೀವಿ. ವೆಲ್ಫೇರ್ ಚೇಂಜ್ ಮಾಡಬೇಕಾದ್ರೆ ಇದು ಮಾಡಬೇಕು, ಅನ್ನ ಜನರ ಹಕ್ಕಾಗಿ ಮಾಡಬೇಕು ಅಂತೇಳಿ ಕಾನೂನು ಮಾಡಬೇಕು. ಅದನ್ನು ಮಾಡಿದವರು ಮನಮೋಹನ್ ಸಿಂಗ್ ಅವರು, ಕೇಂದ್ರ ಸರ್ಕಾರ. ರೈಟ್ ಟು ಫುಡ್, ರೈಟ್ ಟು ಫುಡ್, ರೈಟ್ ಟು ವರ್ಕ್, ರೈಟ್ ಟು ಫುಡ್, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಎಜುಕೇಶನ್, ಇವೆಲ್ಲ ಮನಮೋಹನ್ ಸಿಂಗ್ ಅವರೇ ಮಾಡಿದ್ರು. ಇದು ಸ್ವತಂತ್ರ ಭಾರತದಲ್ಲಿ ಯಾರು ಕೂಡ ಮಾಡಿರಲಿಲ್ಲ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿರುವಾಗ ಬಹಳ ಮೂಲಭೂತ ಸಮಸ್ಯೆಗಳೇ ನೀಡಿವೆ ಜನರು. ರೈಟ್ ಟು ವರ್ಕ್, ಕೆಲಸದ ಹಕ್ಕನ್ನು ಕೊಡ್ತಕ್ಕಂಥ, ರೈಟ್ ಟು ಫುಡ್, ಆಹಾರ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥ, ರೈಟ್ ಟು ಇನ್ಫಾರ್ಮೇಶನ್, ಏನು ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತಲ್ಲ, ರೈಟ್ ಟು ಇನ್ಫಾರ್ಮೇಶನ್ ಜನರಿಗೆ ಗೊತ್ತಾಗಬೇಕು ಅಂತ ಹೇಳಿ
right to information, right to education. ಅದನ್ನು ಕೂಡ ಮೂಲಭೂತಕ್ಕಾಗಿ ಮಾಡಿದೆ. ಸೊ ಇವೆಲ್ಲ ಹಕ್ಕುಗಳನ್ನ ನಾಗರಿಕರಿಗೆ ಕೊಟ್ಟದ್ದು ಅದು ಕಾಂಗ್ರೆಸ್ ಸರ್ಕಾರ ಮೊಮ್ಮವನ್ನು ತಿಳಿದವರ ನೇತೃತ್ವದಲ್ಲಿದ್ದಂತ ಕಾಂಗ್ರೆಸ್ ಸರ್ಕಾರ ಅದನ್ನು ನಾವು ಮರಿಬಾರ್ದು. 2013 ಈ ರೈಟ್ ಟು ಫುಡ್ ಆಕ್ಟ್ ಜಾರಿಗೆ ಬಂತು. ಬಂದ್ಮೇಲೆ ಅವರು 3 ರೂಪಾಯಿಗೆ ಅಕ್ಕಿ ಕೊಡ್ತಾ ಇದ್ರು. ಕೇಂದ್ರ ಸರ್ಕಾರ 3 ರೂಪಾಯಿಗೆ ಅಕ್ಕಿ ಕೊಡ್ತಾ ಇದ್ರು. ನಾನು ತೀರ್ಮಾನ ಮಾಡಿದ್ದು 1 ರೂಪಾಯಿ ಕೊಡೋಣ ಅಕ್ಕಿನ ಅಂತ ಹೇಳಿ ತೀರ್ಮಾನ ಮಾಡಿದ್ದೆ. ರೈಟ್ ಕೇಳಿ ಅಕ್ಕಿಯನ್ನ 1 ರೂಪಾಯಿ ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೆ. ಆಮೇಲೆ ಸ್ವಲ್ಪ ದಿನಗಳ ನಂತರ ಫ್ರೀಯಾಗಿ ಕೊಡೋಣ ಅಂತೇಳಿ ಅಕ್ಕಿಯನ್ನು ತೀರ್ಮಾನ ಮಾಡಿದ್ದೆ ಫ್ರೀಯಾಗಿ. ಆಮೇಲೆ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡಬೇಕು ಅಂತೇಳಿ ಮಾಡ. ಇದು ಬೇರೆ ಪಕ್ಷದವರು ಮಾಡಿದ್ದಲ್ಲ, ಇದು ಕಾಂಗ್ರೆಸ್ ಪಕ್ಷ ಮಾಡಿದ್ದು. ಈ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂತ ಕಾನೂನನ್ನು ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾ. ಸೊ ಅದರ ಅಡಿಯಲ್ಲಿ ನಾನು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಫ್ರೀಯಾಗಿ 1,28,00,000 ಕುಟುಂಬಗಳಿಗೆ 1,28,00,000 ಕುಟುಂಬಗಳಿಗೆ ಈ ಅನ್ನಭಾಗ್ಯ ಕಾರ್ಯಕ್ರಮ ಕೊಡ್ತಕ್ಕಂಥದ್ದಿದೆ. ಅದರಲ್ಲಿ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಮತ್ತೆ BPL ಕಾರ್ಡ್ ಹೋಲ್ಡರ್ಸ್ ಕೂಡ ಇದ್ದಾರೆ. ಒಟ್ಟು ದೇಶದ ಜನಸಂಖ್ಯೆ, ಕರ್ನಾಟಕದ ಜನಸಂಖ್ಯೆಯಲ್ಲಿ 4,42,00,000 ಜನರಿಗೆ ಇವತ್ತು ಫ್ರೀಯಾಗಿ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿ. ಫ್ರೀಯಾಗಿ ಈ ಕೊರೋನಾ ಬಂದ್ಮೇಲೆ ಕೇಂದ್ರ ಸರ್ಕಾರ ಅದು 3 ರೂಪಾಯಿ ಕೊಡೋದನ್ನ ತಗರಾಗ್ತದೆ. ಈಗ ನಾವು ಕೊಟ್ಟು ಅಂತ ಎಲ್ಲ ಹೇಳ್ಬೇಕಾಗಿದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.